ಸ್ಟೂಡೆಂಟ್ಸ್, ಇಲ್ಲಿ ಪ್ರಾಬ್ಲಮ್ ನಂಬರ್ ಒನ್ ಅಂತ ಪ್ರಾಬ್ಲಮ್ ನಂಬರ್ ಟೂ ಅಂತ ಹೇಳಿ ಎರಡು ಪ್ರಾಬ್ಲಮ್ನ ಇವತ್ತು ಸಾಲ್ವ್ ಮಾಡೋಣ. ಓಕೆನಾ? ಈ ಕ್ಲಾಸ್ ಅಲ್ಲಿ ನೋಡಿ, ಪ್ರಾಬ್ಲಮ್ ನಂಬರ್ ಒನ್ ಅಲ್ಲಿ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಅಂತ ಹೇಳಿ ನಮ್ಗೆ ಅಬ್ಸರ್ವೇಷನ್ಸ್ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ 13, 12, 15, 20, 8, 5, 10, 15, 20, 21 ಅಂತ ಕೊಟ್ಟಿದ್ದಾರೆ. ಅವನು ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾಗ ನಮ್ಗೆ ಫಾರ್ಮುಲಾ ಏನಪ್ಪ ಬರುತ್ತೆ ಅಂದ್ರೆ, ಮೀನ್ ಇಸ್ ಈಕ್ವಲ್ಸ್ ಟು ಕರೆಕ್ಟಾ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಬರುತ್ತೆ. ಕರೆಕ್ಟಾ? ಸಮೇಷನ್ ಎಕ್ಸ್ ಅಂದ್ರೆ ಏನು? ಇವನ್ನೆಲ್ಲ ಟೋಟಲ್ ಮಾಡಿ ಅಂತ ಹೇಳಿ. ಅವನ್ನೆಲ್ಲ ಏನ್ ಮಾಡ್ಬೇಕು? ಪ್ಲಸ್ ಮಾಡಿ, ಟೋಟಲ್ ಮಾಡಿ ಅಂತ ಹೇಳಿ. ಈಗ ಟೋಟಲ್ ಮಾಡಿದಾಗ ನಮ್ಗೆ ನೋಡಿ, 13 + 12 + 15 + 20 + 8 + 5 + 10 + 15 + 20 + 21 ಇಸ್ ಈಕ್ವಲ್ಸ್ ಟು ಎಷ್ಟ್ ಬರುತ್ತೆ ಹೇಳಿ? ಎಷ್ಟ್ ಬರುತ್ತೆ ಅಂತ ನಾನೇ ಹೇಳ್ತೀನಿ. 6, 11, 19, 24, 26, 29, 30, 31, 32, 33, 34, 35, 36, 37, 38, 39 139 ಬರ್ತಾ ಇದೆ ನೋಡಿ. 139 ಬರ್ತಾ ಇದೆಯಾ? 140 ಬರ್ತಾ ಇದೆಯಾ? 139 ಬರ್ತಾ ಇದೆ. ಓಕೆನಾ? ಈಗ ನಮ್ಗೆ ಸಮೇಷನ್ ಎಕ್ಸ್ ಎಷ್ಟು ಅಂತ ಗೊತ್ತಾಯ್ತು? 139 ಅಂತ ಗೊತ್ತಾಯ್ತು. ಕರೆಕ್ಟಾ? ಹಾಗಾದ್ರೆ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇದೆ ನೋಡಿ? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇಲ್ಲಿ ಇಲ್ಲಿ ಇದೇನಂತ ಹೇಳ್ತೀವಿ, ಸಮೇಷನ್ ಆಫ್ ಎಕ್ಸ್ ಅಂಡ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಏನಂತ ಹೇಳ್ತೀವಿ? ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂದ್ರೆ ಏನು? ಟೋಟಲ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಆಡ್ ಮಾಡಿದಾಗ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನೋಡಿ, 1, 2, 3, 4, 5, 6, 7, 8, 9, 10. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ? 10 ಇದೆ. ಹಾಗಾದ್ರೆ ನಮ್ಗೆ ಮೀನ್ ಎಷ್ಟು ಬರ್ತಾ ಇದೆ? 13.9 ಬರ್ತಾ ಇದೆ. ಸೊ ಇದನ್ನ ನಾವು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಓಕೆನಾ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಿದಾಗ ಬಂದಿರತಕ್ಕಂತ ಆನ್ಸರ್. ಓಕೆನಾ? ನಮ್ಗೆ ಡೈರೆಕ್ಟ್ ಮೆಥಡ್ ಒಂದೇ ಇರತಕ್ಕಂಥದ್ದು ಸಿಲೆಬಸ್ ಅಲ್ಲಿ, ಅದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೇಕಾದ್ರೆ ನಿಮ್ಗೆ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಹೇಳ್ಕೊಡ್ತೀನಿ, ಅದರ ಅವಶ್ಯಕತೆ ಬರೋದಿಲ್ಲ ಅಂತ ಅನ್ಸುತ್ತೆ. ಓಕೆನಾ? ಈಗ ನಮ್ಗೆ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿದ್ರೆ ನಮ್ಗೆ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾನೆ, ಹಾಗೆ ಅದ್ರ ಜೊತೆನಲ್ಲಿ ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾನೆ. ಎಫ್ ಅಂದ್ರೆ ಏನು? ಫ್ರೀಕ್ವೆನ್ಸಿ ಅಂದ್ರೆ ನಂಬರ್. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆನಾ? ಏನು, 2 marks ತೆಗೆದವರು 5 ಜನ ಇದ್ದಾರೆ, 4 marks ತೆಗೆದವರು 3 ಜನ ಇದ್ದಾರೆ, 6 marks ತೆಗೆದವರು 8 ಜನ ಇದ್ದಾರೆ, 8 marks ತೆಗೆದವರು 12 ಜನ ಇದ್ದಾರೆ, 10 marks ತೆಗೆದವರು 7 ಜನ ಇದ್ದಾರೆ, 12 marks ತೆಗೆದವರು 5 ಜನ ಇದ್ದಾರೆ. ಈ ತರ ಬೇಕಾದ್ರೂ ನಾವು ಅಂದ್ಕೊಳ್ಬಹುದು. ಓಕೆನಾ? ಹಾಗಾದ್ರೆ ಈ ಅರ್ಥಮೆಟಿಕ್ ಮೀನು ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ, ಇದೆಂತ ಸಿರೀಸ್ ಇದು? ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಫಾರ್ಮುಲಾ ಬರ್ಕೊಳ್ಬೇಕು. ಫಸ್ಟ್ ಫಾರ್ಮುಲಾ ಏನಪ್ಪ ಅಂದ್ರೆ, ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಫ್ರೀಕ್ವೆನ್ಸಿನ ಅಬ್ಸರ್ವೇಷನ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಅಂತ ಅರ್ಥ. ಕರೆಕ್ಟಾ? ಮಲ್ಟಿಪ್ಲೈ ಮಾಡಿದಾಗ ನಾವು ಎಫ್ ಇಂಟು ಎಕ್ಸ್ ಮಾಡ್ಕೊಳ್ತೀವಿ. ಅಂದ್ರೆ ಎಫ್ ಇಂಟು ಎಕ್ಸ್ ಅಂದ್ರೆ ಒಂದೇ, ಎಕ್ಸ್ ಇಂಟು ಎಫ್ ಅಂದ್ರೂ ಒಂದೇ. 5 2s are 10, 4 3s are 12, 6 8s are 48, 12 8s are 96. ಕರೆಕ್ಟಾ? 10 × 7 is 70, 12 5s are 60. ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಸಮೇಷನ್ ಎಫೆಕ್ಟ್ಸ್ ಬೇಕು. ಸಮೇಷನ್ ಎಫೆಕ್ಟ್ಸ್ ಟೋಟಲ್ ಮಾಡಿದಾಗ ನಮಗೆ 10, 16, 1 carries, 14, 23, 27, 28, 29 ಎಷ್ಟು ಬರ್ತಾ ಇದೆ? 296 ಬರ್ತಾ ಇದೆ. ಆಗ ಸರ್ ನಮ್ಗೆ ಸಮೇಷನ್ ಎಫೆಕ್ಟ್ಸ್ ಏನೋ 296 ಬರ್ತಾ ಇದೆ. ಇಲ್ಲಿ ಎನ್ ಅಂದ್ರೆ ಏನು ಸರ್? ನಾನೇ ಹೇಳಿದೆ, 2 marks ತೆಗೆದವರು ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಹಾಗಾದ್ರೆ ಫ್ರೀಕ್ವೆನ್ಸಿನ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಫ್ರೀಕ್ವೆನ್ಸಿನ ಎನ್ ಅಂತ ಕರಿಬಹುದು. ಅರ್ಥ ಆಗ್ತಿದ್ಯಾ? ಫ್ರೀಕ್ವೆನ್ಸಿನ ಏನಂತ ಕರಿತೀವಿ? ಎನ್ ಅಂತ ಕರಿತೀವಿ. ಎಷ್ಟು ಬರುತ್ತೆ? 12, 24, 32, 35, 40 ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ನಮಗೆ ಸಮೇಷನ್ ಎಫೆಕ್ಟ್ಸ್ ಇಸ್ 296 ಅಂಡ್ ಸಮೇಷನ್ ಎನ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ? 40 ಇದೆ. ಎಷ್ಟು ಬರುತ್ತೆ? 7.4.
ಕರೆಕ್ಟಾ? ಹಾಗಾದ್ರೆ ಮೀನ್ ಇದಕ್ಕೆ ಎಷ್ಟು ಬರ್ತಾ ಇದೆ? 7.4 ಬರ್ತಾ ಇದೆ. ಸಿ, ಇದು ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ, ಹಾಗೆ ಡಿಸ್ಕ್ರೀಟ್ ಅಬ್ಸರ್ವೇಷನ್ ಅಲ್ಲಿ, ಇಂಡಿವಿಜುವಲ್ ಸೀರೀಸ್ ಅಲ್ಲಿ, ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಯಾವ ರೀತಿ ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡುದು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಬೇಗನೆ ಬರ್ಕೊಡಿ.